ಅಲ್ಲ ಚಕ್ಲಿ ಬರ್ಕೋತಾ ಇದೀನಿ ಎಲ್ಲವ್ರಿಗೆ ಮಾತ್ರ ನೋಡಿದವ್ರು ಭಯ ಪಡ್ತಾರೆ ಇಷ್ಟ ಹತ್ರ ನಾನು ಅವನು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಯಾಕ್ ಟು ಶೂಟ್. ಅಂಜೋಕ ಎಷ್ಟು ಮಿಸ್ ಮಾಡ್ಕೊಂಡ್ರಿ ನನ್ನ ಸಮೀಪ ಎಷ್ಟು ಮಿಸ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು. Thank you. Hi, Anin and vlogging. Hi guys. ನಮ್ಮೂರು ಜನ ಬ್ಲಾಕ್ ಹಾಕಿದೀವಿ, which is not decided. ನಾವು ಮೂರು ಜನ ಒಂದ್ ಕಡೆ ಒಂದ್ ಇವೆಂಟ್ಗೆ ಹೋಗ್ತಿದೀವಿ ಬೌನ್ಸರ್ ಆಗಿ, ಅದಕ್ಕೆ ಬ್ಲಾಕ್ ಹಾಕಿದೀವಿ. Seriously? Yes, seriously. ಬದರ ಇದೆ. ಅವಾಗಲೇ ಚೆನ್ನಾಗಿ ಬಂದಿತ್ತು. ಸಾರಿ, ರೆಕಾರ್ಡ್ ಆನ್ ಮಾಡೋದ್ ಮರ್ತೆ. ಇನ್ನೊಂದ್ಸತಿ ಮಾಡಿ. ಐ ಕಾಂಟ್. ಇನ್ನೊಂದ್ಸತಿ. ಒಂದು ಆರ್ಟಿಸ್ಟ್ ಅಷ್ಟೇ ಇದು. ನಿಮ್ಮ ಕ್ಯಾಮ್ರಾ ಪ್ರಾಬ್ಲಮ್ ಆಗಿದ್ರೆ ದಟ್ಸ್ ನಾಟ್ ಮೈ ಪ್ರಾಬ್ಲಮ್, ಯು ನೋ. ಸಾರಿ ಮೇಡಮ್, ಇನ್ನೊಂದ್ಸತಿ ಮಾಡಿ ಮೇಡಮ್. ಇನ್ನೊಂದ್ ಸೀರಿಯಸ್ಲಿ? ಯಾ, ಸೀರಿಯಸ್ಲಿ. ನೀನ್ ನನ್ ಜೊತೆ ನಾ ರೀಲ್ ಮಾಡ್ಬೇಕು ಅಷ್ಟೇ. ಓಕೆ. ನಿನ್ ಫ್ಯಾನ್ ಪೇಜ್ ಅಲ್ಲೇ ಇದು ಸೀರಿಯಸ್ಲಿ ತಗೊಂಡು ಒಂದ್ ಡಿಜೆ ಮಾಡ್ತಾರೆ. ಸೀರಿಯಸ್ಲಿ ಸೀರಿಯಸ್ಲಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಂಜು ಅಕ್ಕ ಹಾಡ್ ಹೇಳ್ತಿದ್ದಾರೆ, ಸೊ ಐ ಟೋಲ್ಡ್ ಇಲ್ಲ ಅಂಜು ಅಕ್ಕ ಹಾಡ್ಬೇಡಿ ಅಂತ. ಇಲ್ಲ ಅಂಜು ಅಕ್ಕ, ಕಾಪಿ. ನೀನ್ ಹಾಡೋದು ಸಿಮಿಲರ್, ಆಮೇಲೆ ಸೇಮು ಸಾಂಗ್ ಅಲ್ಲಿ ಹಾಡೋ ತರಾನೇ ಇರತ್ತೆ, ಆಮೇಲೆ ಕಾಪಿ ರೈಟ್ಸ್ ಆಗ್ಬಿಟ್ರೆ. ಅಂಜೋಕ್ಕ ಬಾ ಇಲ್ಲಿ. ಅಂಜೋಕ್ಕ ಆಕ್ಚುಲಿ ಹೇರ್ ಸ್ಟೈಲ್ ಒಂದೇ ಒಂದ್ ಸೈಡ್ ಮಾತ್ರ ಮಾಡಿಸ್ಕೊಂಡಿದ್ದೀನಿ, ಇನ್ನೊಂದ್ ಸೈಡ್ ಮಾಡಿಸಿಲ್ಲ. ಫುಲ್ ಸ್ಟೈಲ್ ಹೊಡಿತಾ ಇದ್ದೀನಿ. ಆಕ್ಚುಲಿ ಎಷ್ಟೊಂದ್ ಜನ ಕೇಳ್ತಾ ಇದ್ರು ಏನಂತ, ಏನಂತ ಶೂಟಿಂಗ್ ಅಲ್ಲಿ ವಿಡಿಯೋ ಮಾಡಿ ಹಾಕಿ ಅಂತ. ಹಾಯ್ ಗೈಸ್, ಐ ಆಮ್ ಬ್ಯಾಕ್. ಅಂಜು ಅಕ್ಕ ಸಮೀಪ ಎಲ್ಲ ಬೆಳಗಿಂದ ಪ್ರ್ಯಾಂಕ್ ಮಾಡಿದಾರೆ ನಂಗೆ. ಹೊಸ ಡೈರೆಕ್ಟರ್ ಡೈರೆಕ್ಟರ್ ಫುಲ್ ಸ್ಕ್ರಿಪ್ಟ್, ನೀನ್ ಫುಲ್ ಸ್ಕ್ರಿಪ್ಟ್. ನಾನು ಫುಲ್ ಸ್ಕ್ರಿಪ್ಟ್ ಹೊಡ್ಕೊಂಡು ಕೂತ್ಕೊಬಿಟ್ಟಿದ್ದೀನಿ. ಡೈರೆಕ್ಟರ್ ಬಂದ ತಕ್ಷಣ ಹಿಂಗ ತಗೊಳ್ ಎದ್ದು ನಿಂತಿದ್ದು. ಹಾಯ್ ಹಾಯ್, ನಾನು ಹಾಯ್ ಹೇಳಿದ್ದೆ. ಹಾಯ್ ಸರ್. ಓಕೆ, ನನಗೆ ಪ್ರ್ಯಾಂಕ್ ಮಾಡಕ್ ಬರಲ್ಲ ಅಂತನಾ? Wait and watch. Okay. Hi, Eli. Hi, hi. ಕೇಳಿಸ್ತೇನೆ ಇಲ್ಲ. ಹಾಯ್, ನಾನು ಬ್ಲಾಗ್ ಮಾಡ್ತೇನೆ. ಏನು ಬರ್ಕೊಂತ ಇದ್ದೀರಾ? ನಾನು ಚಕ್ಲಿ ಬರ್ಕೊತಾ ಇದ್ದೀನಿ, ರವೆ ಚಕ್ಲಿ. ಯೂಟ್ಯೂಬಲ್ಲಿ ನೋಡಿಕೊಂಡು ಚಕ್ಲಿ ಹೇಗೆ ಮಾಡೋದು ಅಂತ. ಯಾವಾಗ ಮಾಡ್ಕೊಂಬರ್ತೀರಾ? ನೆಕ್ಸ್ಟ್. ಹೌದಾ? ಓಕೆ. ನನ್ನ ನೆನಪು ನೆನಪಿಸ್ಕೊಂಡ್ರಿ. ಅದೇ ಮಾಡ್ತಿದ್ದೆ, ವ್ಲಾಗ್ ಮಾಡ್ತಿದ್ದಲ್ಲ ಇದು ಕಾಂಟೆಂಟಿಗೆ. ಸೊ ಸ್ವೀಟ್. ಸ್ಮೈಲ್. ಯಾವಾಗಲೂ ಟೈಮ್ ವೇಸ್ಟ್ ಮಾಡ್ಬಾರ್ದು ಅಲ್ವಾ? ಎಸ್, ಅದಕ್ಕೆ ನಾನು ವ್ಲಾಗ್ ಮಾಡ್ತೀನಿ. ಸಮೀಪಕ್ಕೆ ಮಾತ್ರನಾ? ಒಳ್ಳೆಯವ್ರಿಗೆ ಮಾತ್ರ. ಮತ್ತೆ ಯಾಕೆ ಸಮೀಪಕ್ಕೆ ಕೊಟ್ರಿ ಒಳ್ಳೆಯವ್ರಿಗೆ ಮಾತ್ರ ಅಂತ? ಸಮೀಪ ಮತ್ತೆ ನಿನಗೆ ಯಾಕೆ ಕೊಟ್ರು? ವೆರಿ ಫನ್ನಿ. ಪಾಪ ಎಲ್ರಿಗೂ ಕೊಡ್ತಿದ್ರು. ಸೋ ಸ್ವೀಟ್. ಲವ್ ಲವ್. ನೋಡ್ದ್ಯಾ ಹೆಂಗೆ ಸಿಂಕ್ ಆಗಿದ್ದು? ಹಾಯ್, ಲಾಂಗ್ ಟೈಮ್ ನೋ ಸಿ. ಲಾಂಗ್ ಟೈಮ್ ನೋ ಸಿ. ಲಾಂಗ್ ಟೈಮ್ ನೋ ಸಿ ಯು. ಯಾ ಯಾ, ಕರೆಕ್ಟ್, ಮೀ. ಯಾ, ಎಂತ ಇದು? ಇದು ಅಷ್ಟಮಿ ಉಂಡೆ ಉಡುಪಿಯಿಂದ. ನಂಗೂ ಬೇಕು, ನಂಗೂ ಬೇಕು, ನಂಗೂ ಬೇಕು. ಅಂಜೋಕ ಕೈ ಕೈ ಕೊಡ್ಬಾರ್ದಾ? ಯಾಕೆ
ಥ್ಯಾಂಕ್ ಯು. ಮೇಕಪ್ ಹೋಯ್ತು. ಡಾಬ್ ಎಷ್ಟು ಚಂದ ಹಾಕೊಂಡಿದ್ಯ ಅಂಜು ಅಕ್ಕ, ಹೆಂಗ್ ಈ ತರ ಟ್ಯಾಲೆಂಟ್? ಉಲ್ಟಾ ಇರೋರ್ಗೆ ಉಲ್ಟಾನೇ ಎಲ್ಲ ಕಾಣೋದು. ಟ್ಯಾಲೆಂಟ್ ಸಮೀಪ ಇನ್ನೊಂದ್ಸತಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀನು ಯಾರು? ನಾನು ಕಾಳಿ ಮದುವೆ ಆಯ್ತು. ಸಮೀಪ ಕಪಲ್ ಫೋಟೋ ತೆಗಿತೀನಿ ಪಕ್ಕ ಪಕ್ಕ ನಿಂತ. ಸುಮ್ನಿರೋ ನಿಮಿಷ, ವಿಲ್ ಟೇಕ್ ಯುವರ್ ಅಪ್ಪಾಸ್ ಅಪ್ರೂವಲ್. ಅಪ್ಪ ಇಸ್ ಬಿಸಿ ಕೌಂಟಿಂಗ್ ಸಮಥಿಂಗ್. ಅಪ್ರೂವ್ಡ್ ಅಳಿ. ಓಕೆ ರಮಣಿ. ಈಗ ಈಗ ರಣವೀರ್ ಆಗೋದ್ಯಾ ನೀನು? ರಣವೀರ್ ತರ ಡಾನ್ಸ್ ಮಾಡಿದ್ರೆ ಹಿಂದೆ ಬಂದ್ರೆ. No, God! No, God, please, no! 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 So, ಇವಾಗ ಮೆಹಂದಿ ಆರ್ಟಿಸ್ಟ್ ನ ಕರ್ಸಿಲ್ಲ, ನಾವಿಬ್ಬರೇ ಮೆಹಂದಿ ಆರ್ಟಿಸ್ಟ್. ಡಬಲ್ ಪೇಮೆಂಟ್ ಇಸ್ಕೊಳ್ಳೋಣ. ಏನ್ ಗೊತ್ತಾ, ಮೆಹಂದಿ ಕೋನ್ ಕೂಡ ಇಲ್ಲ ಇಲ್ಲಿ. ಇದು ಬೌಲ್ ಕೊಡಿ ಇಲ್ಲಿ ಖುಷಿ. ಈ ಬೌಲು ಮತ್ತೆ ಈ ಟಿಪ್ಪಲ್ಲಿ ಹಾಕ್ಬೇಕು. ಆ ಟಿಪ್ಪಲ್ಲ, ಈ ಟಿಪ್ ಸ್ಮೆಲ್ ಚೆನ್ನಾಗಿರಲ್ಲ. ಇದು ಮೆಹಂದಿನ ಮೆಹಂದಿ ತಲೆಗೆ ಹಾಕೋದು ಅನ್ಸುತ್ತೆ. ಇದರಲ್ಲಿ ಏನು ಹಾಕೋಣ ಗುರು? ಖುಷಿ ಎಲ್ಲೋ ಕಲರ್ ಆಗ್ತಿದೆ. ಸೊ ನಾನು ಚೆನ್ನಾಗಿ ಹಾಕ್ತೀನಿ ಕೊಡು ಅಂಜು. ಕಾಂಪಿಟೇಷನ್ ಮೇಲೆ ಮೆಹಂದಿ ಹಾಕ್ತಿದ್ದಾರೆ. ಬಿಸಿಲು ಕುದುರೆ ಏಕೆ ಏರುವೆ ನುಗ್ಗೆಕಾಯಿ ಪೌಡರ್ ಅಂತ ಇದೆ. ಇಲ್ಲಿ ನೋಡಿ ಎಲ್ಲ ಆಗ್ತದೆ ಕಲರ್. ಕಲರ್ ಆಗ್ತಿಲ್ಲ, ನಾವ್ ಇದ್ರ ಫೇಕ್ ಮಾಡ್ತಾ ಇರ್ತೀವಿ. ಓ ಸೋ ದಟ್ ವಾಸ್ ಆಕ್ಟಿಂಗ್ ಮೇಡಮ್. ಸೂಪರ್ ಆಕ್ಟಿಂಗ್ ಮಾಡ್ತೀರಾ ಮೇಡಮ್. ಥ್ಯಾಂಕ್ ಯು. ಅಲ್ಲ ಇವನಂದ್ರೆ ಡಿಸೈನರು ಈ ತರ ಎಲ್ಲ ಬರುತ್ತವನಿಗೆ ಜುಗಾಡ್ ಕೆಲಸ ಮಾಡಕ್ಕೆ. ಸಾರಿ ನಮಗೆ ಬರಲ್ಲ. ಆಕ್ಚುಲಿ ಏನ್ ಗೊತ್ತಾ, ನನ್ ಈ ಪ್ರೊಫೈಲ್ ಚೆನ್ನಾಗಿರಲ್ಲ ಈ ಕಡೆ. ಈಗ ಮಾಡಿ ಡಿಸೈನರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ, ಆರ್ಟಿಸ್ಟ್ ಅಂತಲೂ ಪ್ರೂವ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಆಕ್ಟರ್ ಅಂತಲೂ ಪ್ರೂವ್ ಮಾಡ್ಕೊಂಡಿದ್ದೀನಿ. ನೀನು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ಯಲ್ಲ. ಹೌದಾ? ಹ್ಞೂ, ನಮ್ಮ ಹತ್ರ ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ. ಬಟ್ ನಿನ್ನಿಂದಲೇ ಕಲ್ತಿರೋದು ಅದನ್ನು.
ಇಟ್ಸ್ ಓಕೆ ಬಟ್ ಒಪ್ಕೊಂಡಿಲ್ಲ. ಓವರ್ ಆ್ಯಕ್ಟಿಂಗ್ ಗುರುಜಿ ಅವರೇ. ಹಾಗೆ ಹಿಂದ್ಗಡೆ ಕೆರೆದ್ಬಿಡಿ. ತುಂಬ ದಿನ ಆದ್ಮೇಲೆ ಇವತ್ತು ಸೀರಿಯಲಿಗೆ ಶೂಟ್ ಮಾಡಿದ್ದಲ್ಲೋ, ಐ ಫೆಲ್ಟ್ ಗುಡ್. ಭಯ ಭಯ ಆಗ್ತಿತ್ತು, ಅಯ್ಯೋ ನಾನು ಏನಾದರೂ ಮರ್ತೋಗ್ಬಿಟ್ಟಿರ್ತೀನೋ ಆ ಥರ ಎಲ್ಲ. ಬಟ್ ಯಾ ಬಿಡೋಣ ಪಾರ್ಟ್ನರ್. ರೆಡಿ 3, 2, 1. ಅಲ್ಲಿಗೆ ಇವತ್ತಿನ ಶೂಟ್ ಮುಗೀತು. ವ್ಲಾಗ್ ಮಾಡ್ತಾ ಇದ್ದೀನಿ, ಪ್ರೂಫು ವ್ಲಾಗ್ ಮಾಡಕ್ಕೆ ಹೇಳಿದ್ದಾರೆ ವಿಠಲ್ ಅವರು. ಅಂಜು ಅಕ್ಕ, ಡಿಡ್ ಯು ಸೀ ದಟ್? ಹೋಗ್ಬೇಡ. ಥ್ಯಾಂಕ್ ಯು. ಕೇಳಿಸ್ಲಿಲ್ಲ ಅದಕ್ಕೆ ನಾನು ಹೊರಗಡೆ ಕೇಳಿಸ್ದೇ ಈ ತರ. ಸೊ ನೀವೇನಂತಿದ್ದೀರಾ, ಇಂಡಿಯಾ ಬಗ್ಗೆ ಮಾತಾಡ್ತಿದ್ದೀರಾ? ವಿಠಲ್ ಅವರೇ ಮುಖ ತೋರಿಸಿ, ವಿತ್ ಹೆಸರು ಹೇಳ್ತಾ ಇದ್ದೀನಿ. ಸೊ ಏನ್ ಮಾತಾಡಿದ್ರಿ ನೀವು ಇವಾಗ? ಎಕ್ಸ್ಕ್ಯೂಸ್ ಮೀ, ಕುಶಾಲ್ ಏನ್ ಮಾಡ್ತಿದ್ಯಾ? ಮೈ ಸಿಸ್ಟರ್ ಇಸ್ ಇಂಟೆಲಿಜೆಂಟ್ ಲೈಕ್ ದಟ್. ನೋಡಿದವ್ರು ಭಯ ಪಡ್ತಾರೆ ಇಷ್ಟ ಹತ್ರ. ನಗಿ ವಿಡಿಯೋ ಅದು. ಏನ್ ಬೇಕು? ಎಲ್ಲಿದೆ? ಅದಕ್ಕೆ ಯಾಕೆ ಹೇಳ್ತೀಯಾ? ಕೆಟ್ಟ ಆಕ್ಟರ್ ನೀನು. ಇಷ್ಟೊತ್ತು ಚೆನ್ನಾಗಿ ಕಾಣ್ತಿದ್ಲಿ, ಈಗ ನೋಡಿ ದೇವ ಥರ ಕಾಣ್ತಿದ್ದಾಳೆ ನಮ್ಮ ಆಶೆ. ಹಾಂ ಪಾಪ, ನಮ್ಮ ಅಂಜು ಅಕ್ಕಂಗೆ ಯಾಕೋ ಹುಷಾರಿಲ್ಲ. ಏನು ಮಾಡ್ತಿದ್ದೀರ ಅಂಜು ಅಕ್ಕ? ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಸ್ಕ್ರಿಪ್ಟ್ ಓದ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆಶೀದ್ ನನ್ನ ಆಶೀದ್. ಸರ್ ನಂಗೆ ಬರಬಾರ್ದಾ? ಓಕೆ ಓಕೆ ಫ್ರೆಂಡ್ಸ್. ಸೊ ಇವತ್ತು ನಮ್ಮ ಡೇ ಚಂದ ಇತ್ತು. ನಾನು ಓವರ್ಲ್ಯಾಪ್ ಮಾಡ್ಕೊಂಡು ಬಿಸಿಲು ಚೆನ್ನಾಗಿ ಬರ್ತದೆ. ಇವಾಗ ಕುಶಲ್ ಫೋಟೋಸ್ ಕ್ಲಿಕ್ ಮಾಡ್ಕೊಡ್ತಾನಂತೆ ನಂಗೆ. ಓವರ್ಲ್ಯಾಪ್ ನಾನು ಹಿಂಗೆ ಇಟ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ತಡ್ಕೊಂಡ್ರು ಹೈಟ್ ಇಲ್ಲ ನಾನು. ನಮ್ಮ ಅಕ್ಕ ಚೆನ್ನಾಗಿ ಕಾಣ್ತೀನಿ. ಅಂಜೋಕ್ಕ ಒಂದು ನಿಮಿಷ ಇರು. ಅಲ್ಲಲ್ಲಲ್ಲ ಏನೇ ಮಾಡ್ತಿದ್ಯಾ ಅವಾಗಿಂದ? ಫೋಟೋಶೂಟ್. ಇಲ್ಲಿ ನೋಡಿ ಮೆಹಂದಿ ಹಾಕ್ಸ್ಕೊಂಡು. ಮೇಡಮ್ ಇನ್ಫ್ಲೂಯೆನ್ಸರ್. ನೆನ್ನೆ ಯಾವ ಮೂವಿ ನೋಡಿದ್ವಿ? ಸ್ತ್ರೀ. ಅದ್ರಲ್ಲಿ ಸರ್ಕಟ್ಟನ್ಗೆ ಏನಂದ್ರು ಅವರು? ಇನ್ಫ್ಲೂಯೆನ್ಸರ್. ನಿನ್ ಸರ್ಕಟ್ಟಿ ಅಂಜನಾ ಅವರೇ. ಏನದು? ಓ ಫುಲ್ ಓ ಈಗ ಆಟಿಟ್ಯೂಡಾ? ಶೇಡ್ಸ್ ಹಾಕಿದ ತಕ್ಷಣ ಆಟಿಟ್ಯೂಡಾ? ನಿಮ್ ಕಣ್ಗಿಂತ ದೊಡ್ಡ ಇದೆ ಅದು. ಫುಲ್ ಆಟಿಟ್ಯೂಡ್ ನ್ಯಾಚುರಲಿ. ಓ ಅಷ್ಟೇ ಅದು ಅದು ಹಾಕಂಗೆ ಸ್ವಲ್ಪ ಸ್ಮೈಲ್ ಇನ್ನೂ ಜಾಸ್ತಿ ಮಾಡಿ. ಆಧಾರ್ ಕಾರ್ಡ್ ಫೋಟೋ ನಿಂತಿರೋ ಥರ ಯಾಕೆ ನಿಂತಿದ್ದೀರ? ಫನ್ಸನ್ ಕ್ಲಾಪ್ ಸುಡ್ರಿ, ಸುಮ್ಮನೆ ಕೂತಿರಲ್ಲ. ಈ ತರ ಮಾಡಕ ಅಂದ್ರೆ ಜೋಕರ್ ಮಾಡಕ್ಕೆ ಫೋಟೋ ತಗೊಂಡಿದ್ದಲ್ವ? ನನ್ನ ಫೋಟೋ ತೋರಿಸು ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಸಕ್ಕರಾಗಿರೋ ಫೋಟೋಸ್ ಕ್ಲಿಕ್ ಮಾಡಿದ್ದೀನಿ ಅಂತಾನೆ ನೋಡ್ತೀನಿ, ಎಷ್ಟು ಚಂದ ಫೋಟೋಸ್ ಕ್ಲಿಕ್ ಮಾಡಿದ್ಯಾ ಅಂತ ನೋಡು. ನಾನು ಹಿಂದೆ ಚೆನ್ನಾಗಿ ಫೋಟೋಸ್ ಕ್ಲಿಕ್ ಮಾಡಿದ್ದೀನಿ. ಆಯ್ತಾ,
ನೀನ್ ನಂದ್ ಹೆಂಗ್ ಕ್ಲಿಕ್ ಮಾಡಿದ್ಯ ತೋರಿಸ್ಲ? ಚೆನ್ನಾಗಿದ್ರೆ ಚೆನ್ನಾಗ್ ಬರುತ್ತೆ, ಸಿಂಪಲ್ ಆಸ್ ದಟ್. ಇವರು ನಮ್ಮ ಸ್ಟಿಲ್ ಫೋಟೋಗ್ರಾಫರು ಆಶಿಕಾ ರಂಗನಾಥ್ ಅಂತ. ಆಶಿಕಾ ಗೌಡ ನನ್ನ ಹೆಸರು. ಓ ಗೌಡ ಅಂತೆ. ಆಶಿಕಾ ಬರೀ ಆಶಿಕಾ ಅಂದ್ರೆ ಸಾಕು. ಇವರು ಅವರು ನಿನ್ನ ಹೆಸರು ಮರ್ತೋದ್ರು ಕುಶಾಲ್. ಏ ಖುಷ್ ಅದ. ಇವರು ಅವರು ಅಂತೆ. ಖುಷ್ ಖುಷ್ ಇವ ಜಾದುಗಾರ. ಖುಷ್ ಹೊಟ್ಟೆ ಹೇಳ್ಕೊ. ಏನ್ರಿ ಮಾಡ್ತಾ ಇದ್ದೀರಾ ಆಶಿಕಾ ಅವರೇ? ಏನ್ರಿ ಮಾಡ್ತಾ ಇದ್ದೀರಾ? ಯಾರ್ದು? ನಾನೇನಂತ ಏನೋ ಗೊತ್ತಿಲ್ದಿರೋನೇನಲ್ಲ. ಲೊಕೇಶನ್ ಫ್ರೀ ಸಿಕ್ಕಿದೆ ಅಂತೇಳಿ ಈ ರೇಂಜಿಗೆ ಫೋಟೋಗ್ರಾಫಿನ ಲೊಕೇಶನ್ ಬುಕ್ ಮಾಡಿದ್ ನಾನು, ದುಡ್ಡು ಕೊಡ್ತಿರೋದು ನಾನು. ಎಷ್ಟು ಈ ಲೊಕೇಶನ್ ಚಾರ್ಜಸ್ ಗೊತ್ತಾ? ಅಟ್ಲೀಸ್ಟ್ ಹೋಗ್ಲಿ. ಸೊ ಇದೆಲ್ಲ ಮಾತಾಡಿದ್ರೆ ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ರಾ? ಸರಿ ನೋಡಿ, ಕೈ ನೋಡಿ ಎಷ್ಟು ಕ್ಲೀನ್ ಆಗಿದೆ. ನೋ ಕಮಿಷನ್ ಮತ್ತೆ ಏನೂ ಇಲ್ಲ ಅಷ್ಟೇ. ಕಮಿಷನ್ ಗಿಮಿಷನ್ ಯಾವ ಫ್ರೀ ಪ್ರಮೋಷನ್ ಕೊಡ್ತೀನಿ. ಫೋಟೋಸ್ ಕ್ಲಿಕ್ ಮಾಡಿರೋದು ಆಶಿಕಂದು, ದಿ ಡಿಸೈನರ್ ಕುಶಾಲ್ ಗೌಡ ಫ್ರಮ್ ಲಕ್ಷನ್ ತಲ. ಬಟ್ ಎಲ್ಲದಕ್ಕೂ ಲೊಕೇಶನ್ ಕೊಡಿಸಿದ್ದು ವಿಠಲ್. ಯಾರ್ದೋ ದುಡ್ಡು, ಈ ಕಡೆ ಈ ಕಡೆ ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಕರೆಕ್ಟ್ ಆಗಿದೆ. ಗೈಸ್ ಕುಡಿಲಿ ದಿಸ್ ಪೀಪಲ್ ಸಿ ಇಂಟ್ರೊಡ್ಯೂಸಿಂಗ್ ಆಶಿಕಾ ಗೌಡ ಡಾಬಾ ಫೋಟೋಗ್ರಾಫರ್. ಅವಾಗಲೇ ಅನ್ಕೋಬೇಕಿತ್ತು, ಯಾವಾಗ ನಮ್ಗೆ ಆಧಾರ್ ಕಾರ್ಡ್ ಫೋಟೋ ಅಂದ್ರಲ್ವಾ, ಅವಾಗಲೇ ಗೊತ್ತಾಗ್ಬೇಕಿತ್ತು ತಾನೇ. ಇವಾಗ ಹೇಳ್ತಾ ಇದೆ ಲೇಟ್ ಆಗಿ. ನಾನು ಅವಾಗಲೇ ಹೇಳಿದೆ, ಯಾರೋ ಹೇಳಿದ್ರು ರಿವೆಂಜ್ ತಗೊಳ್ಳೋರು ಅಂತೇಳಿ. ರಿವೆಂಜ್ ತಗೊಳ್ಳಲ್ಲ, ಸತ್ಯ ಯಾವಾಗಲೂ ಕಹಿ ಆಗಿರುತ್ತೆ. ಏನ್ ಸಿಹಿ ಆಗಿರುತ್ತೆ ತಗೊಂಡಿಲ್ಲ. ಫೋಟೋ ತಗೊಂಡು ಡಿಲೀಟ್ ಮಾಡ್ದ ಅಂತ. ಇಲ್ಲ ನಿಜ ಮತ್ತೆ ಹಂಗೆ ಅನ್ಸ್ತದೆ ಲೊಕೇಶನ್ ಕೊಡಿಸಿರೋ ಇದಕ್ಕೆ. ಎಲ್ಲೋ ಎರಡು ಮೂರು ಫೋಟೋ ಸುಮ್ಮನೆ ವೈಡ್ ಅಲ್ಲಿ ಅಥವಾ ಏನಂತಾರೆ ಡಿಲೀಟ್ ಮಾಡಿ ಫೋಟೋ. ಒಂದು ಫೋಟೋ ಇಲ್ಲ ನಂದು. ಸಮಾಧಾನಕರ ಬಹುಮಾನ ಅದು. ತೂ ಅವರು ಫೋಟೋಗ್ರಾಫರ್ ಎಲ್ಲ ನಾನು ತೆಗೆದಿರುತ್ತೆ. ಯಾ ಐ ಆಮ್ ನಾಟ್ ಅ ಫೋಟೋಗ್ರಾಫರ್, ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್. ಏ ಇಬ್ರು ಪೇ ಮಾಡ್ರೆ ಲೊಕೇಶನ್ ಚೆಯ ಗೇಟ್ ಲಾಕ್ ಮಾಡ್ರು. ಎಲ್ಲ ಮಾಡ್ರು ನೀನಲ್ಲ ಮಚ್ಚಾ, ನೀನು ಫ್ರೀ ಮಚ್ಚಾ, ನೀನು ನನ್ನ ಫ್ರೆಂಡ್ ತಾನೇ. ಏ ಯು ಏನಿದೆ ಎಕ್ಸ್‌ಪ್ರೆಷನ್ ಅಂಜಕ್ಕ? ನನಗೆ ಇವತ್ತು ಫಸ್ಟ್ ಟೈಮ್ ನಮ್ಮ ಸೆಟ್ಟಲ್ಲಿ ಈವ್ನಿಂಗ್ ಟೈಮ್ ದೋಸೆ ತರಿಸಿದ್ದಾರೆ. ಸೊ ನಾನು ತಿನ್ನಬೇಕು ಅಂತಿದೆ. ನೋಡಿದ್ರೆ ನನ್ನ ಕೈ ಮೆಹಂದಿ ತಿನ್ನಿಸ್ತೀವಿ ತಿನ್ನಿಸ್ತೀವಿ. ಓಕೆ ಸ್ಟೇ ಟ್ಯೂನ್ಡ್. ಡೇಲಿ ಆ್ಯಕ್ಚುಲಿ ಬಂದಾಗೆಲ್ಲ ಅಂಜು ಅಕ್ಕ ತಿನ್ನಿಸ್ತಿದ್ರು, ಇವತ್ತು ಇವಳು ನನಗೆ ತಿನ್ನಿಸ್ತಿದ್ದಾಳೆ. ಇಟ್ಸ್ ಮೈ ಚಾನ್. ಗೋರಂಟಿ ಅಲ್ಲದ ಗೋರಂಟಿ ಹಾಕ್ಕೊಂಡಿದ್ದಾರೆ ಇವರು. ಗೋರಂಟಿ ನಿಮ್ಮ ಮದುವೆ ಗ್ಯಾರಂಟಿ. ಕಂಗ್ರ್ಯಾಚುಲೇಷನ್ಸ್. ಬೇಗ ಸುದ್ದಿ ಕೊಡಿ. ರೋಡ್ ದೋಸೆ ಪಾರ್ಟಿ. ನಮ್ಮೂರು ಜನನೇ ಇವತ್ತು ಕತ್ತಿ ಇರೋದಿಲ್ಲ. ಏನ್ ಕಿತಾಪತಿ ಮಾಡ್ತಿದ್ಯಾ? ಇಟ್ಸ್ ಅದು ವಾಟರ್ ಚಾಲೆಂಜ್. ಇಷ್ಟೆಲ್ಲ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಫುಲ್ ಮೂಡ್ ಔಟ್ ಆಗೋಗುತ್ತೆ. ಅವಾಗ ಒಂದು ಸಾಂಗ್ ಹಾಕೋ ಅದಕ್ಕೆ. ಮೋಯ್ 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 ಮೋಯ್. ರೆಡಿ ರೆಡಿ ಇಲ್ಲಿ ನೋಡು, ಫಸ್ಟ್ ನೋಡು ಚೆನ್ನಾಗಿ ನಾರ್ಮಲ್. ಬಿಹೈಂಡ್ ದ ಸೀನ್ಸ್ ಗೈಸ್, ಮನೇಲಿ ನೀರಿಲ್ವಂತೆ ಅದಕ್ಕೆಲ್ಲ ಸ್ನಾನ ಮಾಡ್ತಿದ್ದಾಳೆ. ಹಂಗೆ ಇಲ್ವಾ ಅಂಜು ಅಕ್ಕ? ಇದಕ್ಕೇನಾದ್ರೂ ಆನ್ಸರ್ ಇದೆಯಾ ಅಂಜು ಅಕ್ಕ? ಕರೆಕ್ಟ್, ಜಾನಕಿ ಇಸ್ ಆಲ್ವೇಸ್ ರೈಟ್. ನೋಡಿ ಮುಖ ನೋಡಿ, ಅರ್ಧ ಟ್ಯಾಂಕ್ ನೀರು ಖಾಲಿ ಮಾಡಿದ್ದಾಳೆ.
ಮಹೇಶಣ್ಣ, ನನ್ನ ವ್ಲಾಗಿಗೆ ಹಾಯ್ ನೋಡಿ. ಎಷ್ಟೊಂದು ದಿನ ಆದ್ಮೇಲೆ ಬಂದಿದ್ದೀನಿ. ಈ ಲೈಟಲ್ಲಿ ನಿಂತ್ಕೊಳ್ಳಿ ಒಂದು ಸ್ವಲ್ಪ. ಫುಲ್ ಫುಲ್ ಸ್ಟೈಲ್ ಸ್ಟೈಲ್. ಅಂಜು ಅಕ್ಕ, ಅಂಜು ಅಕ್ಕ, ಅಂಜು ಹಾಕ್ಬೋದ್ರಿ. ನೀನ್ ಯಾಕೆ ಮಹೇಶ್ ಅಣ್ಣ ತರ ಹಿಂಗ್ ಮಾಡ್ತಿದ್ಯಾ ಅಂಜು ಅಕ್ಕ? ಸೊ ಇವಾಗ ನಾವೊಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀವಿ. ಎಲ್ಲಿಗೆ ಅಂದ್ರೆ, ಎಲ್ಲಿಗೆ? ಸಾಗರ್ ಸಪ್ತ. ಇಲ್ಲ ಅಂಜು ಅಕ್ಕ, ಇವಾಗ ನೋಡಿ, ಒಂದ್ ನಿಮಿಷ ಇರು, ನಾಳೆ ಹಾಕಿಂತ ಮಾಡಿ. ಹೆಂಗೆ ಕ್ಯಾಮ್ರಾ ಓಡಿಸ್ದೆ ಎಡಿಟರ್ ಅವರೇ, ಐ ನೋ ಯು ಲವ್ ಮೀ. ಸೊ ಒಂದ್ ನೇಮ್ ಹಾಕಿ ಅವಾಗ ಅವರು ಓಕೆ ಅಂತ. ಹೌದಾ? ಇಲ್ಲ, ಒಳ್ಳೆ ನೇಮ್ ಹಾಕಿ. ಓಕೆನಾ? ಕ್ಯೂಟ್ ಆಗಿ. Seriously? Love. Love, love. Love, love. ನೋಡೋಣ. ಅದೇ ಹೇಳಕ್ ಬಂದೆ, ಕ್ಲಾಗ್ ಕ್ಲಾಗ್ ರೆಕಾರ್ಡ್ ಮಾಡ್ತಿರೋದು ನನ್ನ ಮಿತ್ರು ಮಗನಿ. ನಾ ಹೇಳಿಲ್ವ ಈ ಸೈಟ್ ನಾನು ಚೆನ್ನಾಗಿ ಕಾಣಲ್ಲ. ಊಟದಾಗಿಂದ ಎಲ್ಲಿ ಬಂದಿದ್ದೀವಿ? ನಮ್ಮ ಅಂಜು ಅಕ್ಕಂಗೆ ಮ್ಯಾಂಗೋ ಶೇಕ್ ಕುಡಿಬೇಕಿತ್ತು, ಅದಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಸೊ ಆಶಿ, ಅಂಜು ಅಕ್ಕ, ಬೈ ಚಾನ್ಸ್ ಡೈರೆಕ್ಟ್ ಏನಾದ್ರು ಮಾಡ್ತಾ ಇದೀವಿ ಅನ್ನೋದು? ನೋ ಬ್ರದರ್, ನಾನು ಮಾಡ್ತಿಲ್ಲ, ಸಾರಿ ಟ್ರೈನರ್. ಐ ಬನ್ ಬ್ರದರ್, ಐ ಬನ್. ಜೋ ಲಾಸ್ ಯು ಡ್ಯಾ ಕಳಕ ಆಗಲ್ಲ ಇವರಿಬ್ಬರನ್ನ. ನೀನ್ ಬನ್ ಮತ್ತೆ ಪಾಸ್ ಹೋಗ್ಯಾಲ. ನೋಡಿ ನೋಡಿ, ಚಿಕ್ಕ ಹುಡುಗಿ ಮೇಲೆ ಈ ದೊಡ್ಡ ಹುಡುಗಿ ಯಾವ ರೀತಿ ಅವರ ಒಪಿನಿಯನ್ ನ ಹೇರ್ತಾ ಇದ್ದಾರೆ. ನೀನು ಮಸಾಲೆ ಪುರಿ ತಿನ್ನು ಅಂತ ನೋಡಿ, ಇವಳು ಡೌ ಮಾಡ್ತಿದ್ದಾಳೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.